ಪಿಜಿಗಳಿಗೆ ಒಂದು ಗೈಡ್ಲೈನ್ಸ್ ಅನ್ನ ಕೊಟ್ಟಿದ್ದೀರಾ ಸರ್? ಏನು ಗೈಡ್ಲೈನ್ಸ್? ಏನು ಇದು? ಬೆಂಗಳೂರು ನಗರದಲ್ಲಿ ಸಾಕಷ್ಟು ಸಂಖ್ಯೆಯಲ್ಲಿ ಈ ರೀತಿಯ ಪೇಯಿಂಗ್ ಗೆಸ್ಟ್ ಅಕಾಮಿಡೇಷನ್ಗಳು ಇದ್ದಾವೆ. ಮುಖ್ಯವಾಗಿ IT ಸೆಕ್ಟರ್ನವರು ಮತ್ತು ಸಾಕಷ್ಟು ವಿದ್ಯಾರ್ಥಿನಿಯರು ಈ PG ಸೆಂಟರ್ಗಳಲ್ಲಿ ವಾಸವಾಗಿದ್ದು, ಈ ರೀತಿ PG ಸೆಂಟರ್ಗಳನ್ನು ನಡೆಸೋ ಸಂದರ್ಭದಲ್ಲಿ ಅದರದೇ ಆದಂತಹ ಕೆಲವು ಸವಾಲುಗಳು, ಸಮಸ್ಯೆಗಳು ಎದುರಾಗ್ತವೆ. ಅವುಗಳನ್ನು ಪೊಲೀಸ್ ಇದರಲ್ಲಿ ಸಾರ್ವಜನಿಕರ ಸುರಕ್ಷತೆ, ಭದ್ರತೆ ಮತ್ತು ರಕ್ಷಣೆಯ ದೃಷ್ಟಿಯಿಂದ ನಾವು ಕರ್ನಾಟಕ ಪೊಲೀಸ್ ಕಾಯ್ದೆಯ ಅಡಿಯಲ್ಲಿ ಕೆಲವೊಂದು ಮಾರ್ಗಸೂಚಿಗಳನ್ನು ಈ ಎಲ್ಲ PG ಸೆಂಟರ್ನವರಿಗೆ ಅನ್ವಯ ಆಗೋ ಹಾಗೆ ಜಾರಿ ಮಾಡಿದ್ದೇವೆ. ಮೂಲಭೂತವಾಗಿ ಇದು ಆ PG ಸೆಂಟರ್ಗಳ ಮಾಲೀಕರ ಸಹಯೋಗದೊಂದಿಗೆ ಅಲ್ಲಿಯ ಕೆಲವೊಂದು ರಕ್ಷಣೆಯ ಕ್ರಮಗಳನ್ನು ಕೈಗೊಳ್ಳಲಿಕ್ಕೆ, ಉದಾಹರಣೆಗೆ CCTV ಕ್ಯಾಮ್ರಾಗಳನ್ನು ಅಳವಡಿಸ್ತಕ್ಕಂಥದ್ದಿರ್ಬೋದು ಅಥವಾ ಬೇರೆ ರಕ್ಷಣಾ ವ್ಯವಸ್ಥೆಗಳನ್ನು ಕೈಗೊಳ್ತಕ್ಕಂಥದ್ದಿರ್ಬೋದು. ಜೊತೆಗೆ ಅಲ್ಲಿ ಕೆಲಸ ಮಾಡ್ತಕ್ಕಂತಹ ಎಂಪ್ಲಾಯಿಗಳೇನಿದ್ದಾರೆ, ವ್ಯಕ್ತಿಗಳೇನಿದ್ದಾರೆ, ಅವರುಗಳ ಬಗ್ಗೆ ಮಾಹಿತಿಗಳನ್ನು, ಪೂರ್ವಾಪಾರಗಳನ್ನು ತಿಳ್ಕೊಂಡು, ಅಡುಗೆಯವರು ಇರ್ಬೋದು, ಸೆಕ್ಯೂರಿಟಿಯನ್ನು ಇರ್ಬೋದು, ಅವರ ಮಾಹಿತಿಗಳನ್ನು ಸಂಗ್ರಹಿಸಿ ಇಟ್ಕೊಳ್ತಕ್ಕಂಥದ್ದು. ಹಾಗೆಯೇ ಈ PG ಸೆಂಟರ್ಗಳಲ್ಲಿ ಬರ್ತಕ್ಕಂತಹ ಏನು ಗೆಸ್ಟ್ಗಳಿರ್ತವೆ ಅವರ ಪೂರ್ವಾಪಾರಗಳನ್ನು, ಮಾಹಿತಿಗಳನ್ನು ಸಂಗ್ರಹಿಸಿ ಇಟ್ಕೊಂಡ್ರೆ ಮುಂದೆ ಅದು ಅವಶ್ಯಕತೆಗೆ ಬರ್ಬೋದು, ಯಾವುದಾದ್ರೂ ಏನಾದರೂ ಸನ್ನಿವೇಶ ನಡೆದಾಗ. ಅಂಥ ಹಿನ್ನೆಲೆಯಲ್ಲಿ ಈ ಒಂದು ಅಂಶಗಳನ್ನು ಅವರಿಗೆ ಮನವರಿಕೆ ಮಾಡಿಕೊಟ್ಟಿದ್ದೇವೆ. ಜೊತೆಗೆ ಈ ಪೂರ್ವಾಪಾರಗಳನ್ನು ಸಂಗ್ರಹಿಸೋದ್ರಲ್ಲಿ ತಂತ್ರಜ್ಞಾನವನ್ನು ಉಪಯೋಗಿಸಿಯೂ ಕೂಡ ಮಾಡ್ಬೋದು ಅಂಥೇಳಿ ಕೆಲವೊಂದು ಆ್ಯಪ್ಗಳು ಮತ್ತು ಕೆಲವೊಂದು ಸಾಫ್ಟ್ವೇರ್ಗಳಿದ್ದಾವೆ, ಅವುಗಳ ಮುಖಾಂತರವೂ ಕೂಡ ಸಂಗ್ರಹಿಸ್ಬೋದು. ಹಾಗೆಯೇ ಈ ನಮ್ಮ ಬೆಂಗಳೂರು ನಗರದಲ್ಲಿರ್ತಕ್ಕಂಥ PG ಸೆಂಟರ್ಗಳಲ್ಲಿ ಕೇವಲ ಹೊರ ರಾಜ್ಯದವರಷ್ಟೇ ಅಲ್ಲ, ಹೊರ ದೇಶಗಳಿಂದ ಕೂಡ ಸಾಕಷ್ಟು ಸಂಖ್ಯೆಯಲ್ಲಿ ಇಲ್ಲಿ ಬಂದು ಈ PG ಸೆಂಟರ್ಗಳಲ್ಲಿ ಇರ್ತಕ್ಕಂಥದ್ದು ಕಂಡುಬಂದಿದೆ. ಹೀಗಾಗಿ ಅವರುಗಳ ಮಾಹಿತಿಗಳನ್ನು ಕೂಡ ಕಾನೂನಾತ್ಮಕವಾಗಿ ಸಂಗ್ರಹಿಸಬೇಕಾಗ್ತದೆ. ಸಿ ಫಾರ್ಮನ್ನು ಅವರು ಸಂಗ್ರಹಿಸಿ ಹತ್ತಿರದ ಪೊಲೀಸ್ ಠಾಣೆಗೆ ಅಥವಾ ಪೊಲೀಸ್ ಇಲಾಖೆಗೆ ಅದನ್ನು ತಲುಪಿಸ್ಬೇಕಾಗ್ತದೆ. ಈ ಎಲ್ಲ ಅಂಶಗಳನ್ನು ಅವರಿಗೆ ಮನವರಿಕೆ ಮಾಡೋ ದೃಷ್ಟಿನಲ್ಲಿ ಈ ಒಂದು ಮಾರ್ಗಸೂಚಿಗಳನ್ನು ನಾವು ಈಗ ಹೊರಡಿಸಿದ್ದೇವೆ. ಅವರು ಕೂಡ ಅದನ್ನು ಸಕಾರಾತ್ಮಕವಾಗಿ ಸ್ವೀಕರಿಸಿದ್ದಾರೆ. ಸರ್, ಈಗ ಡ್ರಗ್ಸ್ ಅಂತ ಅಂದರೆ ಸಿಟಿಯಲ್ಲಿ ಸಾಕಷ್ಟು ದಿನಗಳಿಂದ ಡ್ರಗ್ಸ್ ವಿರುದ್ಧದ ಒಂದು ಹೋರಾಟ ಮುಂದುವರೆದಿದೆ. ಈ ಪ್ರೈವೇಟ್ ಆಗಿ ಸ್ಮಗಲ್ ರೀತಿಯಲ್ಲಿ ಡ್ರಗ್ಸ್ ಎಲ್ಲ ಬರ್ತಿತ್ತು. ಈಗ ಇತ್ತೀಚೆಗೆ ಒಂದು ಕೇಸಲ್ಲಿ ಇಂಡಿಯನ್ ಪೋಸ್ಟಿಂದ, ಅಫಿಷಿಯಲ್ ಸೆಂಟ್ರಲ್ ಗೌರ್ಮೆಂಟಿಂದ ಪೋಸ್ಟಿಂದ ಬಂದಿದೆ, ಅದು ಏನಾಗಿದೆ ಸರ್? ಇದು ಕೊರಿಯರ್ಗಳ ಮುಖಾಂತರವೂ ಕೂಡ ಕೆಲವೊಂದು ಸಂದರ್ಭಗಳಲ್ಲಿ ಈ ರೀತಿ ಡ್ರಗ್ಗಳು ಬರ್ತದನ್ನು ನಾವು ಗಮನಿಸಿದ್ದೇವೆ. ಬೇರೆ ಬೇರೆ ಕೊರಿಯರ್ ಕಂಪನಿಗಳಿರ್ಬೋದು ಅಥವಾ ಈವನ್ ಇಂಡಿಯನ್ ಪೋಸ್ಟ್ ಡಿಪಾರ್ಟ್ಮೆಂಟ್ನವರು ಇರ್ಬೋದು, ಅದರಲ್ಲಿಯೂ ಕೂಡ ಬರ್ತಕ್ಕಂಥದ್ದನ್ನು ಗಮನಿಸಿದ್ದೇವೆ. ಮತ್ತು ಅದೇ ರೀತಿಯಲ್ಲಿ ನಾವು ಕಾರ್ಯಾಚರಣೆಯನ್ನು ಕೈಗೊಂಡು ಅಂತಹ ವ್ಯಕ್ತಿಗಳ ಮೇಲೆ ಕೂಡ ನಾವು ಕಾನೂನಾತ್ಮಕವಾಗಿ ಕ್ರಮಗಳನ್ನು ಕೈಗೊಂಡಿದ್ದೇವೆ. ಥ್ಯಾಂಕ್ ಯು. ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.